ಗೆಳೆಯರೇ, ಜಿಯೋ ಕಡೆಯಿಂದ 149 ಮತ್ತು 399 ರೂಪಾಯಿಯ ರೀಚಾರ್ಜ್ ಪ್ಲಾನ್ಗಳು ಇನ್ ಮುಂದೆ ಬಂದ್ ಆಗುತ್ತಿವೆ. ಗೆಳೆಯರೇ, ನೀವು ಕರೆಕ್ಟಾಗಿ ಕೇಳಿಸಿಕೊಂಡಿದ್ದೀರಾ, ಇನ್ ಮುಂದೆ 149 ಮತ್ತು 399 ಪ್ಲಾನ್ಗಳು ಬಂದ್ ಆಗುತ್ತಿವೆ. ಆ ಪ್ಲಾನ್ಗಳು ಯಾಕೆ ಬಂದ್ ಆಗ್ತಿವೆ ಮತ್ತು ಅದಕ್ಕೆ ಕಾರಣವೇನು ಮತ್ತು ಈ ಪ್ಲಾನ್ಗಳು ಯಾವಾಗಿನಿಂದ ಬಂದ್ ಆಗ್ತಿವೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೆ ಈ ಒಂದು ವಿಡಿಯೋನ ಮುಗಿದಂತ ನೋಡಿ ಮತ್ತು ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಲೋ ಗೆಳೆಯರೇ, ನಾನು ನಿಮ್ಮ ಶಿವಕುಮಾರ್, ನೀವು ನೋಡ್ತಾರೆ ಟೆಕ್ನಿಕಲ್ ಗಳೇ. ಬನ್ನಿ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ ಮತ್ತು ಕೆಳಗಡೆ ಬಂದು ಸೂಪರ್ ಅಂತ ಕೂಡ ಕಾಮೆಂಟ್ ಮಾಡಿ. ಹಾಗೆಯೇ ಜಿಯೋ ಕಡೆಯಿಂದ 149 ಮತ್ತು 399 ರೀಚಾರ್ಜ್ ಪ್ಲಾನ್ಗಳು ಬಂದಾಗ್ತಾ ಇದ್ದಾವೆ. ನಿಮಗೆ 149 ರೀಚಾರ್ಜ್ ಪ್ಲಾನ್ಗಳಲ್ಲಿ ಡೈಲಿ 1.5 GB ಪ್ರಕಾರ 28 ದಿನಗಳಿಗೆ ಇಂಟರ್ನೆಟ್ ಸಿಗ್ತಾ ಇತ್ತು ಮತ್ತು ಅನ್ಲಿಮಿಟೆಡ್ ಜಿಯೋ ಟು ಜಿಯೋ ಕಾಲ್ ಸಿಗ್ತಾ ಇತ್ತು. ಜಿಯೋ ಟು ಅದರ್ಸ್ ನೀವು IUC ಕಟ್ಟಬೇಕಾಗಿತ್ತು ಮತ್ತು ಅಷ್ಟೇ ಅಲ್ಲದೆ ನಿಮಗೆ ಡೈಲಿ 100 SMS ಕೂಡ ಸಿಗ್ತಾ ಇತ್ತು. ಅದೇ ರೀತಿ ನಿಮಗೆ 399 ಪ್ಲಾನ್ನಲ್ಲಿ ಡೈಲಿ 1.5 GB ಪ್ರಕಾರ 84 ದಿನಗಳಿಗೆ ಇಂಟರ್ನೆಟ್ ಸಿಗ್ತಾ ಇತ್ತು ಮತ್ತು 100 SMS ಡೈಲಿ ಸಿಗ್ತಾ ಇತ್ತು. ಮತ್ತು ಸೇಮ್ ಜಿಯೋ ಟು ಜಿಯೋ ಫ್ರೀ ಮತ್ತು ಜಿಯೋ ಟು ಅದರ್ಸ್ ನಿಮಗೆ IUC ಚಾರ್ಜಸ್ ಕೊಡಬೇಕಾಗಿತ್ತು ಈ ಒಂದು ಪ್ಲಾನ್ಗಳಲ್ಲಿ. ಆದರೆ ಈಗ ಈ ಪ್ಲಾನ್ಸ್ಗಳು ಬಂದಾಗ್ತಾ ಇದ್ದಾವೆ. ನಿಮಗೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ಲಪ್ಪ ಅಂತಂದರೆ ನೀವು ಈಗಲೇ MyJio ಅಪ್ಲಿಕೇಶನ್ನ ರೀಚಾರ್ಜ್ ಸೆಕ್ಷನ್ ಕೂಡ ಚೆಕ್ ಮಾಡ್ಬೋದು. ಅಲ್ಲಿ ನಿಮಗೆ 149 ಮತ್ತು 399 ಪ್ಲಾನ್ಗಳು ಅಲ್ಲಿ ಕಾಣುವುದಿಲ್ಲ. ಅಲ್ಲಿ ನಿಮಗೆ ಬೇರೆ ಎಲ್ಲ ಪ್ಲಾನ್ಸ್ಗಳು ಸಿಗ್ತಾ ಇದ್ದಾವೆ ಮತ್ತು ಅವುಗಳನ್ನು ನೀವು ರೀಚಾರ್ಜ್ ಮಾಡಿಸ್ಬೋದು. ಆದರೆ ನಿಮಗೆ 149 ಮತ್ತು 399 ಪ್ಲಾನ್ಸ್ಗಳು ಕಾಣ್ತಾ ಇಲ್ಲ. ಯಾಕಂದರೆ ಈ ಪ್ಲಾನ್ಸ್ಗಳು ಈಗ ಚೇಂಜ್ ಆಗಿದ್ದಾವೆ. ಈ ಪ್ಲಾನ್ಸ್ಗಳು ಚೇಂಜ್ ಆಗಿದ್ದು ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ ಮತ್ತು ಬಹಳಷ್ಟು ಜನಕ್ಕೆ ಇದು ಇಷ್ಟ ಆಗೋದಿಲ್ಲ. ಮತ್ತು ನೀವೀಗ ಯಾವ ವರ್ಗದಲ್ಲಿದ್ದೀರಾ ಅಂದರೆ ಈ ಪ್ಲಾನ್ಸ್ಗಳು ಚೇಂಜ್ ಆಗಿದ್ದು ಇಷ್ಟ ಆಗುತ್ತಾ ಅಥವಾ ಇಷ್ಟ ಆಗಲ್ವ ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ಈಗಲೇ ಎಲ್ಲ ಜಿಯೋ ಕಸ್ಟಮರ್ಸ್ಗೆ ಶೇರ್ ಮಾಡಿ, ಈಗಲೇ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಯಾಕೆ ಇದು ಬಂದಾಗಿದೆ ಮತ್ತು ಏನೆಲ್ಲ ಚೇಂಜ್ ಆಗಿದೆ ಅಂತ ಈಗಲೇ ಶೇರ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡಿ. ಇದರಿಂದ ಅವ್ರಿಗೆ ಗೊತ್ತಾಗುತ್ತೆ ಒಂದು ವೇಳೆ ಅವರು 149 ಅಥವಾ 399 ರೀಚಾರ್ಜ್ ಮಾಡಿಸಿದ್ರೆ ಅದರಲ್ಲಿ ಈಗ ಏನಾಗ್ತಿದೆ ಪ್ರೆಸೆಂಟ್ ಅಂತ ಅವ್ರಿಗೂ ಕೂಡ ಗೊತ್ತಾಗಲಿ. ಅದಕ್ಕೆ ಈಗಲೇ ಶೇರ್ ಮಾಡಿ. ಮತ್ತು ಜಿಯೋ ಕಡೆಯಿಂದ IUC ಚಾರ್ಜಸ್ ಬಂದ ಮೇಲೆ ಎಲ್ಲ ಕಸ್ಟಮರ್ಸ್ ಬೇಸರಗೊಂಡಿದ್ರು. ಆ ಬೇಸರವನ್ನು ಕಳೆಯಲು ಜಿಯೋ ಕಡೆಯಿಂದ ಆಲ್ ಇನ್ ಒನ್ ಪ್ಯಾಕ್ ಅಂತೇಳಿ ಆಫರ್ಸ್ಗಳನ್ನು ತಂದ್ರು. ಅದರಲ್ಲಿ ನಿಮಗೆ 222 ರೂಪಾಯಿ, 333 ರೂಪಾಯಿ, 444 ರೂಪಾಯಿ ಅಂತಹ ಪ್ಲಾನ್ಗಳನ್ನು ತಂದ್ರು. ಈ ಮೂರು ಪ್ಲಾನ್ಗಳಲ್ಲಿ ನಿಮಗೆ ಮೊದಲನೇ ಒಂದು ಪ್ಲಾನ್ 222 ರೂಪಾಯಿಯಲ್ಲಿ ನಿಮಗೆ ಡೈಲಿ 1.5 GB ಡಾಟಾ ಮತ್ತು 100 SMS ಮತ್ತು ಜಿಯೋ ಟು ಜಿಯೋ ಫ್ರೀ, ಜಿಯೋ ಟು ಅದರ್ಸ್ ನಿಮಗೆ 1000 ನಿಮಿಷ ಫ್ರೀ ಆಗಿ ಸಿಗ್ತಾ ಇತ್ತು. ಮತ್ತು ಇದರ ಒಂದು ವ್ಯಾಲಿಡಿಟಿ 28 ದಿನಗಳಿಗೆ ಇತ್ತು. ಮತ್ತು ನಿಮಗೆ 149 ರೀಚಾರ್ಜ್ ಪ್ಲಾನ್ನಲ್ಲಿ ನಿಮಗೆ 28 ದಿನಗಳ ವ್ಯಾಲಿಡಿಟಿ ಸಿಗ್ತಾ ಇತ್ತು ಮತ್ತು ಅದರಲ್ಲಿ ನಿಮಗೆ 42 GB ಇಂಟರ್ನೆಟ್ ಸಿಗ್ತಾ ಇತ್ತು. ಆದರೆ ಈಗ ಅದರಲ್ಲಿ ನಿಮಗೆ 36 GB ಇಂಟರ್ನೆಟ್ ಸಿಗ್ತಾ ಇದೆ ಮತ್ತು ಇದರಲ್ಲಿ ನಿಮಗೆ 300 ನಿಮಿಷ IUC ಚಾರ್ಜಸ್ ಅನ್ನು ಕೊಡ್ತಾ ಇದ್ದಾರೆ ಫ್ರೀಯಾಗಿ. ಹೌದು, IUC ಚಾರ್ಜಸ್ ನಿಮಗೆ ಫ್ರೀ ಆಗೋದಿಲ್ಲ. ಯಾಕಂದರೆ ನಿಮಗೆ 28 ದಿನಗಳ ವ್ಯಾಲಿಡಿಟಿ ಬದಲಾಗಿ ನಿಮಗೆ ಇನ್ಮುಂದೆ 149 ರೀಚಾರ್ಜ್ ಪ್ಲಾನಲ್ಲಿ 24 ದಿನಗಳ ವ್ಯಾಲಿಡಿಟಿ ಸಿಗ್ತಾ ಇದೆ. ಮತ್ತು ಇದರಲ್ಲಿ ಈಗ ಇರುವ ಪ್ರಾಬ್ಲಮ್ ಏನಪ್ಪಾ ಅಂತಂದರೆ ಯಾರು 1 ತಿಂಗಳಿಗೆ 149 ಅಂತ ಮಾಡಿಸ್ತಿರ್ತಾರೋ ಅವರಿಗೆ ಈಗ 4 ಅಥವಾ 5 ದಿನಗಳ ಒಂದು ಪ್ರಾಬ್ಲಮ್ ಸಿಗ್ತಾ ಇದೆ. ಅಂದರೆ ಈಗ ಸಿಂಪಲ್ ಆಗಿ ಹೇಳೋದಾದರೆ ಯಾರು ಈಗ ತಮ್ಮ ರೀಚಾರ್ಜ್ ಪ್ಲಾನ್ಗಳಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರ್ತಾರೋ ಅಂದರೆ ಈಗ 28 ದಿನಗಳಿಗೆ ನಾನು ರಿಜರ್ವ್ ಮಾಡಿಸ್ತೇನೆ ಅಂತ ಅವರು ಈಗ 4 ದಿನಗಳನ್ನು ಮೈನಸ್ ಮಾಡಬೇಕಂತ ಅಂದರೆ 24 ದಿನಗಳಿಗೆ ಮಾತ್ರ ರೀಚಾರ್ಜ್ 149 ಬೀಳುತ್ತೆ. ಅದಾದಮೇಲೆ ಎಕ್ಸ್ಟ್ರಾ 4 ಡೇಸ್ ಸುಮ್ಮನೆ ಕೊಡಬೇಕಾಗತ್ತೆ ಅಥವಾ ನೀವು ಬೇರೆ ಪ್ಲಾನ್ಗಳನ್ನು ಚೂಸ್ ಮಾಡಬೇಕಾಗತ್ತೆ. ಮತ್ತು ಈ ಒಂದು ಪ್ಲಾನ್ ನಿಮಗೆ ಮೋಸ್ಟ್ ರೀಚಾರ್ಜ್ ಪ್ಲಾನ್ನಲ್ಲಿ ನಿಮಗೆ ಈ ಒಂದು ಲಿಸ್ಟ್ ಸಿಗೋದಿಲ್ಲ. ಇನ್ನು ನಿಮಗೆ ಇದು ಆಲ್ ಇನ್ ಒನ್ ರೀಚಾರ್ಜ್ ಪ್ಲಾನ್ನಲ್ಲಿ ಸಿಗ್ತಾ ಇದೆ 149 ಅಂತೇಳಿ. ಅಲ್ಲಿ ನೀವು ಚೆಕ್ ಮಾಡ್ಬೋದು, ಅಲ್ಲಿ ನಿಮಗೆ 24 ದಿನಗಳ ವ್ಯಾಲಿಡಿಟಿ ಸಿಗ್ತಾ ಇದೆ. ಮತ್ತು ಇದರಿಂದ 399 ರೂಪಾಯಿ ರೀಚಾರ್ಜ್ ಪ್ಲಾನ್ಗಳಿಗೆ ಏನು ಎಫೆಕ್ಟ್ ಆಗುತ್ತೆ ಅಂತಂದರೆ ನಿಮಗೆ 399 ರೂಪಾಯಿ ಒಂದು ರೀಚಾರ್ಜ್ ಪ್ಲಾನ್ನಲ್ಲಿ 15 ದಿನಗಳ ಒಂದು ಕಡಿಮೆ ವ್ಯಾಲಿಡಿಟಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಕೆಲವರು ಊಹೆ ಮಾಡ್ತಾ ಇದ್ದಾರೆ. ನಮಗೆ ಇನ್ಮುಂದೆ 399 ಪ್ಲಾನ್ನಲ್ಲಿ 15
ಒಂದು ದಿನಗಳ ಕಡಿಮೆ ವ್ಯಾಲಿಡಿಟಿ ಸಿಗುತ್ತೆ ಮತ್ತು 3 ತಿಂಗಳ ಒಂದು ವ್ಯಾಲಿಡಿಟಿಯಲ್ಲಿ ನಮಗೆ 1000 ನಿಮಿಷ UCC ಮಿನಿಟ್ಸ್ ಗಳನ್ನು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು 399 ಪ್ಲಾನ್ ನ ಊಹೆಯಲ್ಲಿ ಯಾವುದೇ ಒಂದು ಭರವಸೆ ಇಲ್ಲ. ಆದ್ರೆ 149 ನ ಒಂದು ರೀಚಾರ್ಜ್ ನಿಮಗೆ ಈಗ ಮೈಜಿಯೋ ಅಪ್ಲಿಕೇಶನ್ ಅಲ್ಲಿ ಸಿಗ್ತಾ ಇದೆ, ನೀವು ಅಲ್ಲಿ ಚೆಕ್ ಕೂಡ ಮಾಡಬಹುದು. ನಿಮ್ಗೆ ಈಗ ಏನನ್ನಿಸ್ತಾ ಇದೆ, ಈ ಒಂದು ರೀಚಾರ್ಜ್ ಪ್ಲಾನ್ ಕರೆಕ್ಟ್ ಇದೆಯಾ ಅಥವಾ ಇಲ್ವಾ ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಮತ್ತು ಈ ಒಂದು ವಿಡಿಯೋನ ಈಗಲೇ ಎಲ್ಲ ಜಿಯೋ ಗ್ರಾಹಕರಿಗೆ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸಿದ್ದೇನೆ. ಈ ವಿಡಿಯೋ ಇಷ್ಟಾದ್ರೆ ಈಗಲೇ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸಿದ್ದೇನೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು.